लक्ष्मीं तनोत नितरामितरानपेक्षम् अङ्ग्रिद्वयं निगमशाख्यशिखाप्रवालं हैरम्बमम्बुर्हडम्बर चौर्यनिघ्नं विघ्नाद्रिवेध शतधारधुरन्धरो नः धर्मवे जगदि मूल धर्मवे धर्मवे यम्मय बेळकु ಓಂ ಶಾಂತಿ 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 ಸಹೃದಯ ಸದ್ಭಕ್ತ ಮಹಾಜನತೆಯೇ ಮಾತೆಯರೆ ಮದ್ದು ಮಕ್ಕಳೇ ಭಾರತ ಆಧ್ಯಾತ್ಮಿಕವಾಗಿರತಕ್ಕಂಥ ದೇಶ ಭಾರತ ದೇಶದಲ್ಲಿರುವಷ್ಟು ಧರ್ಮದ ವಿವಿಧತೆಯನ್ನು ಸಂಸ್ಕಾರಗಳ ವಿಭಿನ್ನತೆಯನ್ನು ಪರಂಪರೆಯ ವಿಶಾಲತೆಯನ್ನು ಸನಾತನವಾಗಿರತಕ್ಕಂಥ ಸಂಸ್ಕೃತಿಯನ್ನು ಪ್ರಪಂಚದ ಬೇರಾವ ದೇಶದಲ್ಲೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತ ಕೇಳಿದರೆ ಭಾರತದಲ್ಲಿ ಹಳ್ಳಿ ಆಗಬಹುದು ಪಟ್ಟಣವಾಗಬಹುದು ಇನ್ನಾವುದೇ ಮುಂದುವರೆದ ನಗರವಾಗಬಹುದು ಪ್ರತಿಯೊಂದು ಗ್ರಾಮ ಪಟ್ಟಣ ಶಹರ ನಗರಗಳಲ್ಲಿ ಧರ್ಮದ ಬಗ್ಗೆ ಶ್ರದ್ಧೆ ದೇವರ ಬಗ್ಗೆ ನಿಷ್ಠೆ ಗುರುವಿನ ಬಗ್ಗೆ ಭಕ್ತಿ ಇರುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ ದೇವಸ್ಥಾನವಿಲ್ಲದ ಮಂದಿರವಿಲ್ಲದ ಮಠವಿಲ್ಲದ ಧರ್ಮವಿಲ್ಲದ ಪರಂಪರೆಯಿಲ್ಲದ ಒಂದು ಸಣ್ಣ ಹಳ್ಳಿಯನ್ನು ಕೂಡ ಭಾರತದಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಕೇಳಿದರೆ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ದೇವರ ಬಗ್ಗೆ ಇರುವಂಥ ನಿಷ್ಠೆಯ ಮುಖಾಂತರವಾಗಿ ದೇವಸ್ಥಾನಗಳು ನಿರ್ಮಾಣ ಆಗಿರೋದನ್ನು ಮಠಮಂದಿರಗಳು ಇರತಕ್ಕಂಥದ್ದನ್ನು ಪರಂಪರೆಯನ್ನು ಸಾರುವಂಥ ನಿಟ್ಟಿನೊಳಗೆ ಅನೇಕ ರೀತಿಯಾಗಿರತಕ್ಕಂಥ ಧರ್ಮಗುರುಗಳು ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಬಹುಶಃ ಜ್ಞಾನಿಗಳು ಹೇಳುವ ಹಾಗೆ ಪ್ರಪಂಚವನ್ನೇ ಒಂದು ಮನೆ ಅಂತ ನಾವು ಭಾವಿಸೋದಾದರೆ ಯಾವ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯೊಳಗಡೆ ಮಲಗುವ ಕೋಣೆ ಅಡುಗೆಯ ಮನೆ ಬಾತ್ರೂಮ್ ಹಾಗೆ ಆಫೀಸ್ ಹಾಲ್ ಹೀಗೆ ಇರುವ ಹಾಗೆ ಪ್ರಪಂಚ ಅನ್ನುವಂತಹ ಮನೆಯ ಒಳಗಡೆ ಮುಂದುವರೆದ ದೇಶಗಳಾದಂಥ ಪಾಶ್ಚಾತ್ಯ ರಾಷ್ಟ್ರಗಳಾಗಿರ್ಬೋದು ಇನ್ನುಳಿದ ಆಸ್ಟ್ರೇಲಿಯಾ ಮುಂತಾದ ಮುಂದುವರೆದ ರಾಷ್ಟ್ರಗಳಾಗಿರ್ಬೋದು ಇವೆಲ್ಲವೂ ಆ ಪ್ರಪಂಚ ಅನ್ನುವಂಥ ಮನೆಯ ಮಲಗುವ ಕೋಣೆ ಅಡುಗೆ ಮನೆ ಇತ್ಯಾದಿಗಳಾಗಿದ್ದೆ ಆದರೆ ಆ ಪ್ರಪಂಚ ಅನ್ನುವಂಥ ಮನೆಯ ಪೂಜಾ ಕೋಣೆ ಯಾವ ರಾಷ್ಟ್ರಕ್ಕಾದರೂ ಕೂಡ ಆಶ್ರೇಯ ಸಲ್ಲೋದಾದರೆ ಅದು ಭಾರತ ದೇಶಕ್ಕೆ ಸಲ್ಲುತ್ತದೆ ಅನ್ನುವಂತಹ ಹೆಮ್ಮೆ ಮತ್ತು ಅಭಿಮಾನ ನಮಗಿರಬೇಕಾಗ್ತದೆ ಇದು ಯಾಕೆ ಈ ರೀತಿ ಹೇಳಿದೆವು ಅಂತ ನೀವು ಕೇಳೋದಾದರೆ ಪ್ರಪಂಚದ ಉಳಿದೆಲ್ಲ ದೇಶಗಳಲ್ಲಿ ಇರುವಂತಹ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ದೇವರು ಇವೆಲ್ಲವುಗಳ ಒಟ್ಟು ಮೊತ್ತವನ್ನು ತಂದು ಭಾರತದಲ್ಲಿರುವ ದೇವರುಗಳ ಸಂಖ್ಯೆಗೆ ಏನಾದರೂ ಕೂಡ ನಾವು ಸಮನಾಗಿ ನೋಡೋದಕ್ಕೆ ಹೋದರೆ ಭಾರತದ ದೇವರುಗಳ ತಕ್ಕಡಿಯೇ ಭಾರ ಆಗುತ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿಗೆ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ಶಾಸ್ತ್ರಗಳು ಸಾರುವಂತೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಹೊಂದಿರುವಂಥ ಅಪರೂಪದ ಆಧ್ಯಾತ್ಮಿಕತೆಯ ಧರ್ಮವಂತ ರಾಷ್ಟ್ರ ಭಾರತ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ ಬಡವನಾಗಿರ್ಬೋದು ಬಲ್ಲಿದನಾಗಿರ್ಬೋದು ಕೊಠಾದೀಶನಾಗಿರ್ಬೋದು ಕೂಲಿಕಾರನಿರ್ಬೋದು ಮಹಿಳೆಯಾಗಿರ್ಬೋದು ಪುರುಷನಾಗಿರ್ಬೋದು ಬಾಲಕನಿರ್ಬೋದು ವೃದ್ಧರಿರ್ಬೋದು ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ನಾನು ಎಷ್ಟೇ ನಾಸ್ತಿಕ ಅಂತ ಬಾಯಲ್ಲಿ ಹೇಳಿದರೂ ಕೂಡ ಅಂತಹ ಅನೇಕ ಸಂದರ್ಭಗಳು ಹೇಗೆ ಬರ್ತವೆ ಅಂದರೆ ಆತನ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಆಸ್ತಿಕ ಭಾವ ಇದ್ದೇ ಇರುತ್ತದೆ ಅನ್ನುವಂಥದ್ದನ್ನು ಕೂಡ ಅಲ್ಲಗಳೆ ಆಗೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹನೀಯ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಒಂದು ಮಾತನ್ನು ಬರ್ಕೊಂಡು ಬರ್ತಾರೆ ಏನು ಅಂತಂದರೆ ಅವರು ಹೇಳ್ತಾರೆ ನನ್ನನ್ನು ಆಹಾರ ಸೇವನೆ ಮಾಡದೆ ಇರು ಅಂದರೂ ಕೂಡ ನಾನು ಬದುಕಬಲ್ಲೆ ನನ್ನನ್ನು ನೀರು ಸೇವನೆ ಮಾಡದೆ ಬದುಕು ಅಂದರೂ ಕೂಡ ನಾನು ಬದುಕಬಲ್ಲೆ ನನ್ನನ್ನು ಉಸಿರಾಟ ಮಾಡದೆ ಗಾಳಿ ಸೇವನೆ ಮಾಡದೆ ಬದುಕು ಅಂದರೂ ಕೂಡ ನಾನು ಬದುಕಬಲ್ಲೆ ಆದರೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಗುರುವಿನ ಬಗ್ಗೆ ಈ ಅಸ್ತಿತ್ವದ ಬಗ್ಗೆ ಇರುವಂತಹ ನನ್ನ ನಂಬಿಕೆಯನ್ನು ಬಿಟ್ಟು ಬಿಡು ಅಂದರೆ ಆ ಕ್ಷಣವೇ ನಾನು ಪ್ರಾಣ ಬಿಡ್ತೀನಿ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಕರ್ಕೊಂಡು ಬರುತ್ತಾರೆ ಅಷ್ಟು ಅಪರೂಪದ ಶ್ರದ್ಧೆಯನ್ನು ಆ ಮಹಾತ್ಮ ಗಾಂಧೀಜಿ ಧರ್ಮದ ಬಗ್ಗೆ ದೇವರ ಬಗ್ಗೆ ಗುರುಗಳ ಬಗ್ಗೆ ಹೊಂದಿದ್ದರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ಹಳ್ಳಿಯಾಗಲಿ ಪಟ್ಟಣವಾಗಲಿ ಪ್ರತಿಯೊಬ್ಬ ಭಾರತೀಯ ವಾಸಿಗಳು ಧರ್ಮದ ಬಗ್ಗೆ ದೇವರ ಬಗ್ಗೆ ಹಾಗೆ ಗುರುಗಳ ಬಗ್ಗೆ ಅಚಲವಾದ ಹಾಗೆ ವಿಶಾಲವಾದ ನಿಷ್ಠೆಯನ್ನು ಇಟ್ಟುಕೊಂಡಿದ್ದಾರೆ ಅಂತೆಯೇ ಈ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳ ಅಸ್ತಿತ್ವವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ ವಿಶೇಷವಾಗಿ ಹೇಳೋದಾದರೆ ಇದು ಭಾರತ ದೇಶ ಧರ್ಮಗಳ ಸಂಗಮ ಇದು ಇಲ್ಲಿ ಅನೇಕ ಧರ್ಮಗಳ ಇರುವಿಕೆಯನ್ನು ಅಸ್ತಿತ್ವವನ್ನು ನಾವು ಕಾಣ್ತಾ ಇದ್ದೇವೆ ಏನಂತ ಕೇಳಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಅನೇಕತೆಯಲ್ಲಿ ಐಕ್ಯತೆಯನ್ನು ಕಾಣುವಂಥ ಅಪರೂಪದ ಮನೋಭಾವ ಭಾರತೀಯರದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ವಿಶೇಷವಾಗಿ ಈ ಭಾರತದ ದೇಶದೊಳಗೆ ಅನೇಕ ಧರ್ಮಗಳು ಅಂದರೆ ಅದು ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಹಾಗೆಯೇ ವಿಶೇಷವಾಗಿ ಸಿಖ್ ಧರ್ಮ ಆಗಿರ್ಬೋದು ಹಾಗೆ ವೀರಶೈವ ಧರ್ಮ ಆಗಿರ್ಬೋದು ವಿಶೇಷವಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಹೀಗೆ ಅನೇಕ ಪರಂಪರೆಗಳು ಅತ್ಯಂತ ಪ್ರೀತಿಯಿಂದ ಒಂದಕ್ಕೊಂದು ಸಹಿಷ್ಣುಗಳಾಗಿ ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ಪ್ರೀತಿ ಮಾಡ್ತಾ ತಮ್ಮ ಅಸ್ತಿತ್ವವನ್ನು ಜೊತೆಗೆ ಅನುಯಾಯಿಗಳನ್ನು ಈ ದೇಶದಲ್ಲಿ ಹೊಂದಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ ಅದೇ ಹಿನ್ನೆಲೆಯೊಳಗೆ ಜಗದ್ಗುರು ಪಂಚಪೀಠಾಚಾರ್ಯರು ಅನ್ನುವಂತಹ ಈ ಪುರಾತನವಾಗಿರತಕ್ಕಂಥ ಸನಾತನವಾದ ಪರಂಪರೆ ಏನಿದೆಯಲ್ಲ ಇದು ಶಕ್ತಿ ವಿಶಿಷ್ಟಾದ್ವೈತ ಪರಂಪರೆಯನ್ನು ಸಾರುವಂತಹ ಪೀಠಗಳಾಗಿ ಧರ್ಮವಾಗಿ ಭಾರತದ ಆದ್ಯಂತ ಅನೇಕ ರಾಜ್ಯಗಳಲ್ಲಿ ಈ ಪೀಠಗಳ ವ್ಯಾಪ್ತಿ ಹರಡಿಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಪುರಾತನವಾದ ಪರಂಪರೆ ಶಿವನ ಐದು ಮುಖಗಳಾದಂತಹ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅನ್ನುವಂತಹ ಐದು ಮುಖಗಳಿಂದ ಕ್ರಮವಾಗಿ ರೇಣುಕ ದಾರುಕ ಏಕೋರಾಮ ಘಂಟಾಕರ್ಣ ವಿಶ್ವಕರ್ಣ ಅನ್ನುವಂತಹ ಐದು ಪಂಚಾಚಾರ್ಯರು ಕ್ರಮವಾಗಿ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥಲಿಂಗದಲ್ಲಿ ಹಾಗೆಯೇ ಮಧ್ಯಪ್ರದೇಶದ ಉಜ್ಜಯನಿಯ ವಟಕ್ಷೇತ್ರದ ಲಿಂಗದಲ್ಲಿ ಹಾಗೆಯೇ ಉತ್ತರಾಂಚಲದ ಕೇದಾರನಾಥದ ದ್ರಾಕ್ಷಾರಾಮ ಕ್ಷೇತ್ರದ ಲಿಂಗದಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲದ ಹಾಗೆ ಪಂಡಿತಾರಾಧ್ಯ ಲಿಂಗೋದ್ಭವರಾಗಿ ಮಲ್ಲಿಕಾರ್ಜುನ ಲಿಂಗದಿಂದ ಹಾಗೆಯೇ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಲಿಂಗದಿಂದ ಕ್ರಮವಾಗಿ ಅವತರಿಸಿದರು ಅನ್ನುವಂಥದ್ದನ್ನು ನಾವು ಶಾಸ್ತ್ರಗಳಿಂದ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಈ ಪಂಚಪೀಠಾಚಾರ್ಯರು ಮನುಕುಲದ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗಾಗಿ ತಮ್ಮ ಸಂದೇಶವನ್ನು ಅನವರತವಾಗಿ ಸಾರಿಕೊಂಡು ಬರತಕ್ಕಂಥವರಾಗಿದ್ದಾರೆ ವಿರೋಧರಹಿತಂ ಶೈವಂ ವೀರಶೈವಂ ವಿದುರ್ಬುಧ ಅನ್ನುವ ಮಾತಿನಂತೆ ಈ ಧರ್ಮದಲ್ಲಿ ಇನ್ನೊಂದು ಧರ್ಮವನ್ನು ಹೀಯಾಳಿಸುವಂತಹ ಅಥವಾ ಇನ್ನೊಂದು ಧರ್ಮವನ್ನು ಟೀಕಿಸುವಂತಹ ಇನ್ನೊಂದು ಪರಂಪರೆಯವರನ್ನು ಹೀಯಾಳಿಸುವಂಥದ್ದಾಗಲಿ ಹೊಟ್ಟೆಕಿಚ್ಚು ಪಡುವಂಥದ್ದಾಗಲಿ ಈ ಧರ್ಮದ ಅನುಯಾಯಿಗಳಲ್ಲಿ ಇರುವಂಥದ್ದು ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಈ ಧರ್ಮದಲ್ಲಿ ವ್ಯಕ್ತಿ ಹುಟ್ಟುವುದಕ್ಕಿಂತ ಮುಂಚೆಯೇ ಗರ್ಭ ಧರಿಸಿದ ಎಂಟನೆಯ ಮಾಸಿನಲ್ಲಿ ಮೊಟ್ಟ ಮೊದಲ ಸಂಸ್ಕಾರ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತೇವೆ ಅಂಗವನ್ನು ಲಿಂಗವನ್ನಾಗಿ ನರನನ್ನ ಹರನನ್ನಾಗಿ ಜೀವನನ್ನು ಶಿವನನ್ನಾಗಿ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಪರಿವರ್ತನೆ ಮಾಡುವಂಥ ಅದ್ಭುತವಾಗಿರತಕ್ಕಂತಹ ಗುರುಕರುಣದ ಶಕ್ತಿ ಈ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದ ಆ ಹಿನ್ನೆಲೆಯೊಳಗೆ ಇನ್ನೂ ಮುಂದುವರೆದು ಹೇಳೋದಾದರೆ ಜಗತ್ತಿನ ಬಹುತೇಕ ಧರ್ಮಗಳಲ್ಲಿ ಸ್ತ್ರೀ ಪುರುಷರಲ್ಲಿ ಸಾಮ್ಯತೆ ಇರದೇ ಇರತಕ್ಕಂಥದ್ದನ್ನು ನಾವು ನೋಡುತ್ತೇವೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಸಾರಿ ಸಾರಿ ಹೇಳುವಂತೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನ ಅನ್ನುವ ಹಾಗೆ ಅಂಗದ ಮೇಲೆ ಗುರು ಕಟ್ಟಿದಂತಹ ಲಿಂಗವಿದ್ದಾಗ ಆತನೇ ಒಬ್ಬ ನಡೆದಾಡುವ ಮಂದಿರ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತದ ಅದನ್ನೇ ಬಸವಣ್ಣನವರು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶೆರವೇ ಹೊನ್ನ ಕಳಸವಯ್ಯ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ ಯಾವಾಗ ಗುರು ಕೊಟ್ಟಂಥ ಆಶೀರ್ವಾದ ಮಾಡಿದಂಥ ಆ ಶಿವ ಚೈತನ್ಯಾತ್ಮಕವಾಗಿರತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನು ಪ್ರಾಪ್ತ ಮಾಡಿಕೊಡುವಂಥ ಇಷ್ಟಲಿಂಗವನ್ನು ನೀವು ಹೃದಯ ಮಧ್ಯದಲ್ಲಿ ಧಾರಣೆ ಮಾಡಿಕೊಂಡಾಗ ನೀವೇ ಒಂದು ನಡೆದಾಡುವ ಮಂದಿರವಾಗ್ತೀರಿ ನಿಮ್ಮ ದೇಹವೇ ದೇಗುಲವಾಗುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಸಾರಿ ಸಾರಿ ಬಸವಾದಿ ಶಿವಶರಣರು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಹೇಳಿರುವಂತೆ ಎಲ್ಲ ಧರ್ಮಗಳನ್ನು ಪ್ರೀತಿಸುವಂತಹ ಎಲ್ಲ ಧರ್ಮಗಳಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ಸ್ವೀಕಾರ ಮಾಡುವಂತಹ ವೈಶಾಲ್ಯ ಗುಣವನ್ನು ಹೊಂದಿರತಕ್ಕಂತಹ ಒಂದು ವಿಶಿಷ್ಟವಾದ ಧರ್ಮದ ಪರಂಪರೆಯಲ್ಲಿ ಜಗದ್ಗುರು ಪಂಚಪೀಠಾಚಾರ್ಯರು ಬಂದಿರತಕ್ಕಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯೊಳಗೆ ಪ್ರತಿಯೊಬ್ಬರು ಕೂಡ ಧರ್ಮವಂತರಾಗಿ ಐಕ್ಯತಾ ಭಾವದಿಂದ ನಾವೆಲ್ಲ ಒಂದು ಅನ್ನುವಂತಹ ಸಹಿಷ್ಣು ಭಾವದೊಂದಿಗೆ ಬದುಕಬೇಕಾದಂಥ ಅವಶ್ಯಕತೆ ಇದೆ ಅದರ ಜೊತೆಗೆ ಯಾವ ರೀತಿಯಾಗಿ ನಾವು ಹುಟ್ಟು ಜನನದ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಬದಲಾಗಿ ವಿಕಾಸದ ಬಗ್ಗೆ ಅದರ ಅಭಿವೃದ್ಧಿಯ ಬಗ್ಗೆ ಅದರ ಸಂಗಮದ ಬಗ್ಗೆ ನಾವು ಹೊಂದಾಣಿಕೆ ಆಗುವುದರ ಬಗ್ಗೆ ಸಮಷ್ಟಿ ಪ್ರಜ್ಞೆಯ ಬಗ್ಗೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆಯ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಪ್ರಸ್ತುತ ಕಾಲದೊಳಗೆ ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಇದರ ಮೂಲಕವಾಗಿ ನಾವು ತಿಳಿಯಪಡಿಸಲಿಕ್ಕೆ ಬಯಸ್ತೇವೆ ಧರ್ಮದ ಬಗ್ಗೆ ಕೆಲವೊಂದು ಭಾರತ ದೇಶದ ಪರಂಪರೆಗಳ ಬಗ್ಗೆ ನಾಲ್ಕು ಮಾತುಗಳನ್ನು ಈ ಆಶೀರ್ವಚನದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ನಾಡಿನಲ್ಲಿ ಸಮೃದ್ಧಿ ಉಂಟಾಗಲಿ ಸುಭಿಕ್ಷೆ ಉಂಟಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈತರು ಆ ಒಂದು ದುಸ್ಸಾಹಸವನ್ನು ಕೈಬಿಟ್ಟು ತಮ್ಮ ಕುಟುಂಬದವರ ಬಗ್ಗೆ ಈ ನಾಡ ನುಡಿಯ ಬಗ್ಗೆ ಜಲದ ಬಗ್ಗೆ ಜಾಗೃತಿಯನ್ನು ಉಂಟುಮಾಡಿಕೊಂಡು ಅಂಥ ಆಲೋಚನೆಗಳು ಬಿಟ್ಟು ತಾವು ಕೂಡ ಬದುಕುವ ನಿಟ್ಟಿನೊಳಗೆ ಚಲದಂಕಮಲ್ಲರಾಗಿ ಮುಂದುವರೆದುಕೊಂಡು ಹೋಗಬೇಕು ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ರೈತರಿಗೆ ಅನೇಕ ಉಪಯೋಗಕಾರಿ ಯೋಜನೆಗಳನ್ನು ಕೊಡೋದರ ಮುಖಾಂತರವಾಗಿ ಅವರ ಮನಸ್ಸಿನಲ್ಲಿರುವಂಥ ಆ ದುರಾಲೋಚನೆಗಳನ್ನು ದೂರ ಮಾಡಿ ಬದುಕಿನಲ್ಲಿ ಉತ್ಸಾಹವನ್ನು ಛಲವನ್ನು ತುಂಬುವಂಥ ಕೆಲಸ ಮಾಡಬೇಕು ಮಠಾಧೀಶರು ಕೂಡ ಸ್ವತಃ ರೈತರಾಗಿರ್ತಕ್ಕಂಥವರು ರೈತರ ಕಷ್ಟಗಳನ್ನು ಅರಿತಿರ್ತಕ್ಕಂಥವರು ಅವರೆಲ್ಲರೂ ಕೂಡ ರೈತರಿಗೂ ಕೂಡ ಒಂದು ನೆಮ್ಮದಿಯ ಸಾಂತ್ವನದ ಬದುಕನ್ನು ಕಂಡುಕೊಳ್ಳುವಂಥ ನಿಟ್ಟಿನೊಳಗೆ ಆಶೀರ್ವಚನದ ಮುಖಾಂತರವಾಗಿ ರೈತರ ಬದುಕನ್ನು ತಿದ್ದಬೇಕು ಅನ್ನುವಂಥ ಮಾತನ್ನು ಈ ಒಂದು ಆಶೀರ್ವಚನದ ಮುಖಾಂತರವಾಗಿ ಸರ್ವರಿಗೂ ಕೂಡ ಸ್ಮೃತಪಡಿಸ್ತಕ್ಕಂಥವರಾಗಿದ್ದೇವೆ ಸರ್ವರಿಗೂ ಮಂಗಲಾಶೀರ್ವಾದಗಳು